ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಆ ಒಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಬಾರಿ ಜಿಲ್ಲೆಯಲ್ಲಿ ಒಟ್ಟು 17,95,931 ಜನ ಮತದಾರರಿದ್ದಾರೆ. ಜಿಲ್ಲೆಯಾದ್ಯಂತ 2,101 ಮತಗಟ್ಟೆಗಳಿವೆ. ಇನ್ನು ಮತಗಟ್ಟೆಗಳಿಗೆ ಹೋಗಲು ಸಿಬ್ಬಂದಿಗಳಿಗಾಗಿ 408 ವಾಹನಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ಚುನಾವಣಾ ನಿರತ ಸಿಬ್ಬಂದಿಗಳಿಗಾಗಿ ಅಕ್ಷರ ದಾಸೋಹ ಯೋಜನೆಯಡಿ ತಿಂಡಿ ಹಾಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ, ಈ ಚುನಾವಣೆಯಲ್ಲಿ ಒಟ್ಟು 61,33,220 ಅಕ್ರಮವಾಗಿ ಸಾಗಿಸ್ತಾ ಇದ್ದ ಹಣವನ್ನು ಕೂಡ ಸೀಜ್ ಮಾಡಲಾಗಿದೆ ಎಂದರು. ಅದೇ ವೇಳೆ ಇನ್ನು 26,03,290 ಮೌಲ್ಯದ ಮದ್ಯವನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಇದೇ ಹೇಳಿ ಆ ಲಿಂಗನ್ನು ನಾವು ಪಿ ಒ ಆಫೀಸ್ಗೆ ಕಳಿಸ್ಕೊಟ್ಟಿದ್ದೀವಿ. ದೆನ್ ಟ್ರಾಫಿಕ್ ಸರ್ವೈವಿಲೆನ್ಸ್ ಟೀಮ್, ನಮ್ಮಲ್ಲಿ ಚೆಕ್ ಪೋಸ್ಟಲ್ಲಿ 23 ಚೆಕ್ ಪೋಸ್ಟ್ ಇದೆ ಇಡೀ ಜಿಲ್ಲೆಯಲ್ಲಿ. ಅದರಲ್ಲಿ ಒಂದೊಂದು ಚೆಕ್ ಪೋಸ್ಟ್ಗೆ ಮೂರು ಟೀಮ್ ಥರ 66 ಟೀಮನ್ನು ಮಾಡಿಕೊಂಡಿದ್ದೀವಿ. ಫ್ಲೈಯಿಂಗ್ ಸ್ಕ್ವಾಡು 24. ಅದಾದ ಮೇಲೆ ಒಳ್ಳೆಯ ರೀತಿಯಲ್ಲಿ ಈಗ ಎಷ್ಟೇ ಕೆಲಸ ಆದರೂ ಅವತ್ತು ಮತದಾನ ದಿವಸ ನಮ್ಮ ಪೋಲಿಂಗ್ ಪಾರ್ಟೀಸ್ಗೆಲ್ಲ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಹೋದರೆ ಮಾತ್ರ ಅವತ್ತು ತುಂಬ ಸುಮೂಹವಾಗಿ ಎಲೆಕ್ಷನ್ ಆಗೋಕ್ಕೆ ಅನುಗುಣ ಆಗದ ರೀತಿಯಲ್ಲಿ ಈ ವರ್ಷ ಒಂದು ಜಾಸ್ತಿ ಸಂಖ್ಯೆಯಲ್ಲಿ ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರನ್ನು ತೊಗೊಂಡಿದ್ದೀವಿ. ನಾರ್ಮಲಿ ಒಂದು ಪ್ರತಿ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸ್ಗೆ 6-7 ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ಸನ್ನು ಯೂಸ್ ಮಾಡ್ತೀವಿ. ಬಟ್ ಈ ಎಲೆಕ್ಷನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ 224 ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ ಆಮೇಲೆ ಸೆಕ್ಟರ್ ಆಫೀಸರ್ ಇವರಿಬ್ಬರನ್ನು ಇಟ್ಟುಕೊಂಡು ಎಲ್ಲ ಪೋಲಿಂಗ್ ಪಾರ್ಟೀಸ್ ಟ್ರೈನಿಂಗ್ ಆಮೇಲೆ EVM ಸೆಟ್ಟಿಂಗ್ ಇದರಲ್ಲೆಲ್ಲ ಈ ಜನರನ್ನು ನಾವು ಬಳಕೆ ಮಾಡಿಕೊಂಡಿದ್ದೀವಿ. ಆಮೇಲೆ MCC ನೋಡಲ್ ಆಫೀಸರಾಗಿ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿ CEO ಅವರನ್ನು ನೋಡಲ್ ಆಫೀಸರ್ ಮಾಡಿಕೊಂಡು ಅವರ ಕೆಳಗಡೆ ಒಂದು 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆಂಟ್ ವೈಸ್ ಒಬ್ಬೊಬ್ಬರನ್ನು ಮಾಡಿಕೊಂಡಿದ್ದೀವಿ.